ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ರೇಸ್ ಪಾರ್ಕ್ಗೆ. ಇವತ್ತು ನಾವಿದ್ದೀವಿ ನಮ್ಮ ಬೆಂಗಳೂರಲ್ಲಿ, ನಂದಿ ಹಿಲ್ಸ್ ಅಲ್ಲಿ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ, ಆಲ್ರೆಡಿ ನಮ್ಮ ಲಾಂಚ್ ವಿಡಿಯೋ ನೋಡಿರ್ತೀರಾ. ನನ್ನ ಜೊತೆ ಇಲ್ಲಿ ಇರೋದು ಬಂದ್ಬಿಟ್ಟು 2024 ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್. ಸೊ ಇಲ್ಲಿ ನಮ್ಮ ನಂದಿ ಹಿಲ್ಸಲ್ಲಿ ಘಾಟ್ ಸೆಕ್ಷನಲ್ಲೆಲ್ಲ ನಾವು ಓಡಿಸ್ತಾ ಇದ್ದೀವಿ. ಓಡ್ಸಕ್ಕೆ ಹೆಂಗಿದೆ ಅಂತ ನಾನು ಈ ವಿಡಿಯೋಲ್ಲಿ ಮುಂದೆ ಹೇಳ್ತೀನಿ, ಕಂಟಿನ್ಯೂ ಆಗಿ ನೋಡಿ. ಸೊ ಇವಾಗ ಈ ಡಿಸೈನ್ ಹೆಂಗಿದೆ, ಒಳಗಡೆ ಏನೇನು ಫೀಚರ್ಸ್ ಇದೆ, ಇದೆಲ್ಲನೂ ನಾನು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಮೇಯ್ನ್ ಆಗಿ ಈ ಡಿಸೈನ್ ಬಗ್ಗೆ ಮಾತಾಡೋಂಗಿದ್ರೆ, ಮೇಜರ್ ಚೇಂಜಸ್ ಬಂದ್ಬಿಟ್ಟು ಫ್ರಂಟ್ ಎಂಡ್ ಅಲ್ಲಿ ಮಾಡಿದ್ದಾರೆ. ಏನೇನು ಚೇಂಜಸ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಹೆಡ್ಲ್ಯಾಂಪ್ನ ಕ್ಲಸ್ಟರ್ ಇದೆಲ್ಲ, ಇದರಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಲೈಟ್ ಆಗಿ ಕ್ಲಿಕ್ ಮಾಡಿದ್ದಾರೆ. ಮೇಜರ್ ಆಗಿ ಇನ್ನೊಂದು ಏನಂತ ನೋಡಿದ್ರೆ, ನಿಮಗೆ ಮುಂಚೆ ಬಂದ್ಬಿಟ್ಟು ಈ ಇಂಡಿಕೇಟರ್ ಎಲ್ ಇ ಡಿ ವರ್ಡೇ ಇತ್ತು, ಡಿಆರ್ ಎಲ್ ವರ್ಡೇ. ಬಟ್ ಇವಾಗ ಬಂದ್ಬಿಟ್ಟು ಈ ಬೂಮರ್ಯಾಂಗ್ ಅಂತ ಹೇಳ್ಬೋದು, ಇಲ್ಲ ಎಲ್ ಶೇಪ್ ಅಂತ ಹೇಳ್ಬೋದು, ಆ ಡಿಆರ್ ಎಲ್ ಕೆರಡೆ ಬಂದ್ಬಿಟ್ಟು ನಿಮಗೆ ಇಂಡಿಕೇಟರ್ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಇರೋದು ಬಂದ್ಬಿಟ್ಟು ಒಂದು ಬೈ ಫಂಕ್ಷನಲ್ ಎಲ್ ಇ ಡಿ ಹೆಡ್ಲ್ಯಾಂಪ್. ಅದೇ ಥರ ನಿಮಗೆ ಮೇಜರ್ ಆಗಿ ನೋಡಿದ್ರೆ, ನಿಮಗೆ ಪ್ರೀವಿಯಸ್ ಶಿಫ್ಟಲ್ಲಿ ನಿಮಗೆ ಒಂದು ಕ್ರೋಮ್ ಸ್ಟ್ರಿಪ್ ಇರ್ತಾ ಇತ್ತು ಗ್ರಿಲ್ಲಲ್ಲಿ, ಕ್ರೋಮ್ ಸ್ಟ್ರಿಪ್ನ ಬಂದ್ಬಿಟ್ಟು ರಿಮೂವ್ ಮಾಡಿದ್ದಾರೆ. ಅದೇ ಥರ ಸುಜುಕಿನ ಲೋಗೋ ಬಂದ್ಬಿಟ್ಟು ಮೇಲೆ ಪ್ಲೇಸ್ ಮಾಡಿದ್ದಾರೆ, ಇಲ್ಲಿಲ್ಲ. ಅದೇ ಥರ ಗ್ರಿಲ್ಲಲ್ಲೂ ಸ್ವಲ್ಪ ಲೈಟಾಗಿ ಕ್ಲಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಲೋಯರಲ್ಲಿ ನೋಡಿದ್ರೆ ನಿಮಗೆ ಈ ಸ್ಕಿಪ್ ಪ್ಲೇಟಲ್ಲಿ ಬಂದ್ಬಿಟ್ಟು ಒಂದು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಅದೇ ಥರ ನೀವು ನೋಡಿದ್ರೆ ಮೇಲೆ ತುಂಬ ಲೈನ್ಸ್ ಆ್ಯಂಡ್ ಕ್ರೀಸಸ್ ಏನು ಕೊಡಲಿಲ್ಲ, ಒಂದು ಸ್ಪೋರ್ಟಿ ಲುಕ್ಕು ಪ್ಲಸ್ ಏರೋಡೈನಮಿಕ್ ಸಪೋರ್ಟ್ ಮಾಡೋ ಥರ ಒಂದು ಸಟ್ಲ್ ಆಗಿರೋ ಒಂದು ಬಾಂಡೆಡ್ ನಿಮ್ಗೆ ಕೊಟ್ಟಿದ್ದಾರೆ. ಅದೇ ಥರ ಸೈಡ್ ಆ್ಯಂಗಲಲ್ಲಿ ಬಂದರೆ ನಿಮಗೆ ಮೇಯ್ನ್ ಆಗಿರೋದು ಇಲ್ಲಿ ನೋಡ್ತಾ ಇರೋದು, ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು ಟಾಪ್ ಎಂಡ್ ವೇರಿಯಂಟ್. ಬಟ್ ಇದು ಒಂದು 15-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್. ಇಫ್ ಇನ್ ಕೇಸ್ ನೀವು ಬೇಸಿಗೆ ಹೋದರೆ ನಿಮಗೆ ಬಂದ್ಬಿಟ್ಟು ಒಂದು 14-inch ಸ್ಟೀಲ್ ವೀಲ್ಸು ಸಿಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ವೇರಿಯಂಟ್ಸ್. ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಡ್ಯುಯಲ್ ಟೋನ್, ಇದರಲ್ಲಿ 9 ಕಲರ್ ಆಪ್ಷನ್ಸ್ ಇದೆ. ಇಲ್ಲಿ ಡ್ಯುಯಲ್ ಟೋನ್ ಬಂದ್ಬಿಟ್ಟು ನಿಮಗೆ ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ನಿಮ್ಗೆ ಡ್ಯುಯಲ್ ಟೋನ್ ಸಿಗುತ್ತೆ. ಡ್ಯುಯಲ್ ಟೋನ್ ಅಂದರೆ ಬಾಡಿ ಕಲರ್ ವಿತ್ ಬ್ಲ್ಯಾಕ್ ಡೌಟ್ ರೂಫ್ ನಿಮ್ಗೆ ಸಿಗುತ್ತೆ. ಅದೇ ಥರ ನಿಮಗೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್, ಓಆರ್ ವಿ ಎಮ್ ವಿತ್ ಇಂಟಿಗೇಟೆಡ್ ಇಂಡಿಕೇಟರ್ಸ್ ನಿಮ್ಗೆ ಸಿಗುತ್ತೆ. ಯಾವುದೇ ಥರ ಕ್ಯಾಮ್ರಾ ಇದರಲ್ಲಿ ಕೊಟ್ಟಿಲ್ಲ. ಇನ್ನೊಂದು ನೀವು ಮೇಯ್ನಾಗಿ ನೋಟ್ ಮಾಡಿದ್ರೆ, ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ ಇದರಲ್ಲಿಲ್ಲ, ನಾರ್ಮಲ್ ಆ್ಯಂಟಿನ ನಿಮ್ಗೆ ಕೊಟ್ಟಿದ್ದಾರೆ. ಅದೇ ಥರ ನೀವು ಡೋರ್ ಹ್ಯಾಂಡಲ್ಸಲ್ಲಿ ನೋಡಿದ್ರೆ ನಿಮಗೆ ರಿಕ್ವೆಸ್ಟ್ ಸೆನ್ಸರು, ಡ್ರೈವರ್ ಸೈಡ್ ಆ್ಯಂಡ್ ಕೋಪ್ಯಾಸೆಂಜರ್ ಸೈಡ್ ಎರಡು ಕಡೆನೂ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ. ಸೊ ಇದೆಲ್ಲ ಒಂದು ಸೈಡ್ ಪ್ರೊಫೈಲ್ ಬಗ್ಗೆ ಆಯಿತು. ಇವಾಗ ರಿಯರ್ ಪ್ರೊಫೈಲಲ್ಲಿ ಬಂದರೆ, ಅಲೆ ಶಿಫ್ಟಲ್ಲಿ ಹಲವಾರು ಜನ ನೋಟಿಸ್ ಮಾಡಿರ್ಬೋದು, ಈ ಸ್ಪಾಯ್ಲರ್ ಸ್ವಲ್ಪ ಎನ್ಹಾನ್ಸ್ ಆಗಿರುತ್ತೆ. ಬಟ್ ಇದರಲ್ಲಿ ಸಟ್ಲಾಗಿ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಇಟ್ ಗಿವ್ಸ್ ಎ ಗುಡ್ ಲುಕ್. ನೆಕ್ಸ್ಟ್ ಹಂಗೆ ನೋಡಿದ್ರೆ ನಿಮ್ಗೆ ಒಂದು ಡಿಫೋಗರ್ ಇದೆ, ವೈಪರ್ ಇದೆ. ಅದೇ ಥರ ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಸೆಂಟ್ರಲ್ಲಿ ಮಾರುತಿ ಸುಜುಕಿನ ಲೋಗೋ ಕೊಟ್ಟಿದ್ದಾರೆ, ಇಲ್ಲಿ ಶಿಫ್ಟ್ ಅಂತಲೂ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಬಟ್ ಈ ಕಡೆ ನೋಡಿದ್ರೆ ಎಂಟಿ ಆಗಿರುತ್ತೆ, ಯಾವುದೇ ಥರ ಒಂದು ವೇರಿಯಂಟ್ ಬ್ಯಾಜಿಂಗ್ ಇಲ್ಲ. ಅದೇ ಥರ ನೀವು ಲೋವರ್ ಬಂಪರ್ ನೋಡಿದ್ರೆ ಬಾಡಿ ಕಲರ್ ಇದೆ, ಸೆನ್ಸರ್ಸ್ ಇದೆ. ಯಾವುದೇ ಥರ ಸ್ಕಪ್ ಪ್ಲೇಟು ಸ್ಕಿಪ್ ಪ್ಲೇಟ್ ಯಾವುದೂ ಇಲ್ಲ, ಒಂದು ಡ್ಯುಯಲ್ ಟೋನ್ ಫಿನಿಶ್ ಯಾವುದೂ ಇಲ್ಲ, ಬರೀ ಸೆನ್ಸರ್ಸ್ ಮಾತ್ರ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಬಾಡಿ ಕಲರ್ಸ್. ಅದೇ ಥರ ನೀವು ಟೈಲ್ ಲ್ಯಾಂಪ್ ಬಗ್ಗೆ ಹೇಳಬೇಕಂದ್ರೆ, ನಿಮಗೆ ಒಂದು ಸ್ಕ್ವೇರ್ ಲುಕಿಂಗ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ನೈಟಲ್ಲಿ ತುಂಬ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲೇ ನಿಮಗೆ ಬಂದು ರಿವರ್ಸ್ ಆ್ಯಂಡ್ ಪಾರ್ಕಿಂಗ್ ಎಲ್ಲ ನಿಮ್ಗೆ ಅದು ಬಿಡುತ್ತೆ. ಸೊ ರಿಯರ್ ಬಗ್ಗೆ ಮಾತಾಡ್ತಾ ಹಂಗೆ ನಾವು ಬೂತ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಬೂತ್ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ, ಇದು ಅರೌಂಡ್ ಒನ್ ಅಪ್ರಾಕ್ಸಿಮೇಟ್ಲಿ ನಿಮಗೆ 265 liters ಆಫ್ ಬೂತ್ ಸ್ಪೇಸ್ ಇದೆ. ನೀವು ಇಲ್ಲಿ ನೋಡ್ಬೋದು ನಮ್ಮ ಸ್ವಲ್ಪ ಗ್ಯಾಜೆಟ್ಸ್ ನಾವು ಕ್ಯಾರಿ ಮಾಡಿದ್ವಿ, ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಇದೆ. ಬಟ್ ಇನ್ನು ನಾವು ಬಂದ್ಬಿಟ್ಟು ಒಂದು ಕ್ಯಾಬಿನ್ ಬ್ಯಾಗ್ ಇತ್ತು ಅಂದ್ರೆ ಖಂಡಿತ ಇದರಲ್ಲಿ ಇಕ್ಬೋದು, ಒಂದು 32 kgs ಕ್ಯಾಬಿನ್ ಬ್ಯಾಗ್ ನಾವು ಕಾಣಂತ ಇಕ್ಬೋದು. ಇಲ್ಲಿ ನಿಮಗೆ ಬಂದ್ಬಿಟ್ಟು ಒಂದು ಲೈಟ್ ಕೊಟ್ಟಿದ್ದಾರೆ, ನೀವು ನೈಟಲ್ಲಿ ಬಂದ್ಬಿಟ್ಟು ಬೂಟ್ ಆಕ್ಸೆಸ್ ಮಾಡೋಂಗಿದ್ರೆ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಪ್ಲಸ್ ಒಂದು ಹುಕ್ ಇದೆ. ಸೊ ಇದೆಲ್ಲ ಒಂದು ಪಾರ್ಸೆಲ್ ಟ್ರೈನು ಕೊಟ್ಟಿದ್ದಾರೆ. ಸೊ ಇದು ಸ್ಟ್ಯಾಂಡರ್ಡು ಪಾರ್ಸೆಲ್ ಟ್ರೈನ್, ನಿಮ್ಗೆ ಬೇಡ ಅಂದರೆ ನೀವು ರಿಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ದೊಡ್ಡ ಸುಟ್ಕೆ ಸಿಕ್ಕಂಗಿದ್ರೆ ಲೋಡ್ ಲಿಪ್ಪು ತುಂಬಾ ಸಟ್ಲ್ ಆಗಿದೆ, ನೀವು ಆರಾಮಾಗಿ ಲೋಡ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯರ್ ಡಿಸೈನ್ ಆ್ಯಂಡ್ ಬೂತ್ ಸ್ಪೇಸ್ ಬಗ್ಗೆ ಆಯಿತು. ಇವಾಗ ಒಳಗಡೆ ಹೋಗಿ ಯಾವ ಥರ ಚೇಂಜಸ್ ಇದೆ, ಸೀಟ್ ಕಂಫರ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ಈ ಮಾರುತಿ ಸುಜುಕಿನ ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳಬೇಕಂದ್ರೆ, ಹತ್ತಕ್ಕೆ ಇಲ್ಲೇಕೆ ತುಂಬಾ ಕಂಫರ್ಟಬಲ್ ಆಗಿದೆ. ಬಟ್ ನೀವು ಹೊರಡೆ ನೋಡ್ಬೋದು ಯಾವುದೇ ಥರ ಲೆದರ್ ಇಲ್ಲ, ಎಲ್ಲನೂ ಒಂದು ಫ್ಯಾಬ್ರಿಕಲ್ಲೇ ನಿಮಗೆ ಫಿನಿಷಿಂಗ್ ಕೊಟ್ಟಿದ್ದಾರೆ. ಬಟ್ ಫ್ಯಾಬ್ರಿಕ್ ಇದ್ರು ಅದು ಹೀಟ್ನ ರಿಟೈನ್ ಮಾಡೋಷ್ಟು ಚೆನ್ನಾಗಿದೆ. ಬಟ್ ನಾನು ಒಂದೇ ಒಂದು ಏನು ಅನಿಸ್ತಂದ್ರೆ, ಈ ಅಂಡರ್ ಟೈ ನೀವು ನೋಡ್ಬೋದು, ಅಂಡರ್ ಟೈ ಸಪೋರ್ಟು ಸ್ವಲ್ಪ ತುಂಬಾ ಕಡಿಮೆ ಇರೋಂಗಿದೆ. ಸ್ವಲ್ಪ ಅದು ಸ್ಕೂಪ್ ಇದೆ ಫ್ರಂಟ್ ಸೀಟಲ್ಲಿ, ಬಟ್ ಅಂಡರ್ ಟೈ ಸಪೋರ್ಟ್ ತುಂಬಾ ಕಮ್ಮಿ ಇದೆ. ಬಟ್ ನೀ ರೂಮ್ ಆಗಲಿ, ಇಲ್ಲ ಹೆಡ್ ರೂಮ್ ಆಗಲಿ, ಇಲ್ಲ ಶೋಲ್ಡರ್ ಸ್ಪೇಸ್ ಆಗಲಿ ತುಂಬಾ ಕಂಫರ್ಟಬಲ್ ಆಗಿದೆ. ಸೆಂಟರ್ ಆರ್ಮ್ ರೆಸ್ಟ್ ಮಿಸ್ಸಿಂಗ್, ಬಟ್ ನಿಮ್ಮ ಕನ್ವೀನಿಯನ್ಸ್ ಆ್ಯಡ್ ಮಾಡೋ ಥರ ನಿಮಗೆ ಇಲ್ಲಿ ಬಂದ್ಬಿಟ್ಟು ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಬ್ಲೋಯರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಲಾಂಗ್ ಟ್ರಾವೆಲಲ್ಲಿ ನಿಮ್ಮ ಬ್ಲೋಯರ್ ಕಂಟ್ರೋಲ್ ನೀವು ಮಾಡ್ಕೋಬೋದು. ಮ್ಯಾಗ್ಜಿನ್ ಹೋಲ್ಡರ್ ಬಂದ್ಬಿಟ್ಟು ಬರೀ ಪ್ಯಾಸೆಂಜರ್ ಸೀಟಿಗೆ ಮಾತ್ರ ಮ್ಯಾಗ್ಜಿನ್ ಹೋಲ್ಡರ್ ಇದೆ, ಡ್ರೈವರ್ ಸೀಟಿಂದ ಯಾವುದೇ ಥರ ಒಂದಿಲ್ಲ.
ಅದೇ ತರ ಅಡ್ರೆಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಕನ್ವಿನಿಯನ್ಸ್ ಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ಬರೀ 2 ಪ್ಯಾಸೆಂಜರ್ ಮಾತ್ರ ಅಡ್ರೆಸ್ಟ್ ಇದೆ, ಸೆಂಟರ್ ಪ್ಯಾಸೆಂಜರ್ ಗೆ ಅಡ್ರೆಸ್ಟ್ ಇಲ್ಲ. ಇನ್ನೊಂದು ಡಿಸ್ಕಂಫರ್ಟ್ ಏನಂತ ನೋಡಿದ್ರೆ, ಇಲ್ಲಿ ಬಂದ್ಬಿಟ್ಟು ಟನಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸೊ ಸೆಂಟರ್ ಪ್ಯಾಸೆಂಜರ್ ಕುತ್ಕೊಂಡ್ರೆ ಕಾಲ್ ಅಗಲ್ಸ್ಕೊಂಡು ಕುತ್ಕೋಬೇಕು, ಇಲ್ಲಾಂದ್ರೆ ನೀವು ಫ್ರೀಕ್ವೆಂಟ್ ಆಗಿ ಬ್ರೇಕ್ ತಗೋಬೇಕಾಗಿರುತ್ತೆ, ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ ತಗೊಳಕ್ಕೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ರಿಯರ್ ಸೀಟ್ ಕಂಫರ್ಟ್. ಫ್ರಂಟ್ ಅಲ್ಲಿ ಹೋಗಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ಫ್ರಂಟ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಕ್ ಮುಂಚೆ, ಹೊರಡ ಬಂದಿದ ತಕ್ಷಣ ಸೇಮ್ ಲೆದರ್ ಇಲ್ಲ, ಸೇಮ್ ಫ್ಯಾಬ್ರಿಕ್, ಬಟ್ ಸೈಡ್ ಬೋಲ್ಸಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಗಾಡಿ ಓಡಿಸುವಾಗ ಹೆಂಗಿದೆ ಕಾರ್ನರ್ ಅಲ್ಲಿ, ಇದು ಎಷ್ಟು ನಮ್ಗೆ ಕಂಫರ್ಟಬಲ್ ಆಗಿದೆ ಅಂತ ನಾ ಗಾಡಿ ಓಡಿಸುವಾಗ ನಿಮ್ಗೆ ಹೇಳ್ತೀನಿ. ಬಟ್ ಒಳ್ಳೆ ಸೀಟ್ಸ್ ಇದೆ. ಅದೇ ತರ ನೀವು ಹೊರಡ ಬಂದ ತಕ್ಷಣ ನೋಡಿದ್ರೆ ಸಿಂಪಲ್ ಅಂಡ್ ಸಟಲ್, ಬಟ್ ಎಲ್ಲ ಹಾರ್ಡ್ ಪ್ಲಾಸ್ಟಿಕ್, ಎಲ್ಲೂ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಎಲ್ಲೂ ಕಾಣಿಸಲ್ಲ. ಬಟ್ ಒಂದೇ ಒಂದು ಡ್ಯುಯಲ್ ಟೋನ್ ಅಂತ ನೋಡಿದ್ರೆ ನಿಮ್ಗೆ ಇಲ್ಲಿ ಬೆಸ್ಟ್ ಅಲ್ಯೂಮಿನಿಯಂ ಫಿನಿಶ್ ಕೊಟ್ಟಿದ್ದಾರೆ, ಒಂದೇ ಒಂದು ಡಿಸೈನ್ ಎಲಿಮೆಂಟ್ ತರ. ಹಂಗೆ ಮೇನ್ ಆಗಿ ಇದ್ರಲ್ಲಿ ಆಗಿರೋ ಚೇಂಜಸ್ ಏನಂತ ನೋಡಿದ್ರೆ, ಮುಂಚೆ ಬಂದ್ಬಿಟ್ಟು ಚಿಕ್ಕದಾಗಿತ್ತು, ಬಟ್ ಇವಾಗ ನೋಡಿದ್ರೆ ಈ ಗಾಡಿ ಎಲ್ಲ ದೊಡ್ಡದಾಗಿರೋದು ಬಂದ್ಬಿಟ್ಟು ಈ 9-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ವೆಲ್ಕಮ್ ಟು ಎಪಿಕ್ ನ್ಯೂ ಸ್ವಿಫ್ಟ್. ಸೊ ಇದು ನಿಮ್ಮ ವೆಲ್ಕಮ್ ಮೆಸೇಜ್. ಸೊ ಇದರಲ್ಲಿ ಟಚ್ ಸೆನ್ಸಿಟಿವ್ ಅಂತ ನೋಡಿದ್ರೆ ನಿಮ್ಗೆ ತುಂಬಾನೇ ಸಾಫ್ಟ್ ಆಗಿದೆ, ಟಚ್ ಸೆನ್ಸಿಟಿವ್. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇನ್ ಆಲ್ರೆಡಿ ಅಲ್ಲಿ ತರ. ಈ ಸೈಡ್ ನೋಡಿದ್ರೆ ಎಸಿ ವೆಂಟ್ಸ್ ಇದೆ, ಪ್ಲಸ್ ನಿಮ್ಗೆ ಬಂದ್ಬಿಟ್ಟು ಕ್ಲೈಮೇಟ್ ಕಂಟ್ರೋಲ್ ಇದೆ. ಇದು ಬಂದ್ಬಿಟ್ಟು ಸಿಂಗಲ್ ಝೋನ್. ಅದೇ ತರ ಕೆಳಗೆ ಬಂದ್ಬಿಟ್ಟು ನಿಮ್ ಫೋನ್ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡಿದ್ರೆ, ನೀವು ಇಕ್ಕಿದ್ರೆ ಸಾಕು ನಿಮ್ಮ ಫೋನ್ ಚಾರ್ಜ್ ಆಗುತ್ತೆ. ಇದು ಬಂದ್ಬಿಟ್ಟು ನಾವು ಓಡಿಸ್ತಾ ಇರೋದು ಮ್ಯಾನ್ಯಲ್ 5-speed ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ, ನೀವು ಅದರ ಗೇರ್ ಲಿವರ್ ನೋಡ್ಬೋದು. ನನ್ನ ಆಲ್ ಟೈಮ್ ಫೇವ್ರೆಟ್ ಹ್ಯಾಂಡ್ ಬ್ರೇಕ್, ಡ್ರಿಫ್ಟ್ ಮಾಡೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಪ್ಲಸ್ ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲೊಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ಅದೇ ತರ ಡೋರ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು 1/2 liter ಎಲ್ಲ ಕಡೆ ಕೊಟ್ಟಿದ್ದಾರೆ. ಅದೇ ತರ 9 speaker ಸೆಟಪ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಟಿಲ್ಟ್ ಆಪ್ಷನ್ ಇದೆ, ಬಟ್ ಟೆಲಿಸ್ಕೋಪಿಕ್ ಆಪ್ಷನ್ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಫೈಂಡ್ ಯೋರ್ ಕಮ್ಯಾಂಡಿಂಗ್ ಪೊಸಿಷನ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟಿಲ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹೆಂಗಿದ್ರು ನಿಮ್ಗೆ ಬೇಕಾಗಿರೋ ಒಂದು ಕಮ್ಯಾಂಡಿಂಗ್ ಪೊಸಿಷನ್ ಹೋಗಿ ನೀವು ಆರಾಮಾಗಿ ಕಂಡ್ಕೋಬಹುದು. ಸ್ಟೇರಿಂಗ್ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ನಿಮ್ಗೆ ಒಂದು 3-spoke ಸ್ಪಾಟಿ ಲುಕಿಂಗ್ ಸ್ಟೇರಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವಾಯ್ಸ್ ಕಮ್ಯಾಂಡು, ಕಾಲ್ ರಿಸೀವ್, ಕಾಲ್ ಎಂಡು, ಬಟ್ ಸ್ವಲ್ಪ ಪಿಯಾನೋ ಬ್ಯಾಕ್ ಫಿನಿಶಿಂಗು, ಪ್ಲಸ್ ಸೆಂಟ್ರಲಿ ಸುಜುಕಿ ಲೋಗೋ ವಿತ್ ಸಮ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಈ ಕಡೆ ಕ್ರೂಸ್ ಕಂಟ್ರೋಲ್, ಈ ಕಡೆ ಇದು. ಮೇಜರ್ ಆಗಿ ನೋಡಿದ್ರೆ ನಿಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ನಿಮ್ಗೆ ಕೊಟ್ಟಿದ್ದಾರೆ ಸೇಮು, ಬಟ್ ಮಧ್ಯದಲ್ಲಿ ನೋಡಿದ್ರೆ ನಿಮ್ಮೊಂದು 4-inch MID ಸ್ಕ್ರೀನ್ ಬಂದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಗಾಡಿಗೆ ಬೇಕಾಗಿರೋ ಹಲವಾರು ವಿಷಯ, ಫ್ಯೂಲ್ ಎಫಿಷಿಯನ್ಸಿ ಆಗಲಿ, ಇಲ್ಲ ಆವರೇಜ್ ಟು MT, ಈ ಥರ ಹಲವಾರು ವಿಷಯಗಳನ್ನು ಬಂದು ನೀವಲ್ಲಿ ನೋಡ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಆಯಿತು. ಮೇಜರ್ ಆಗಿ ಇಂಜಿನ್ ಅಲ್ಲಿ ಏನಾದ್ರು ಚೇಂಜ್ ಇದೆಯಾ, ಪವರ್ ಅಲ್ಲಿ ಏನಾದ್ರು ಚೇಂಜ್ ಇದೆಯಾ, ಓಡಿಸಕ್ಕೆ ಹೆಂಗಿದೆ, ಇದೆಲ್ಲ ಒಂದು ಸಣ್ಣ ಡ್ರೈವ್ ಹೋಗ್ತಾನೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಕ್ವಿಕ್ ಡ್ರೈವ್ ಹೋಗೋಣ. ಸೊ ಇವಾಗ ನಾವಿದೀವಿ ಈ ಹೊಸ ಮಾರುತಿ ಸ್ವಿಫ್ಟ್ ಅಲ್ಲಿ ಇದೀವಿ, 2024 ಮಾಡೆಲ್. ಗಾಡಿ ಓಡಿಸಕ್ಕೆ ಹೆಂಗಿದೆ ಅಂತ ಹೇಳಕ್ ಮುಂಚೆ ಇದ್ರ ಪವರ್ ಫಿಗರ್ಸ್ ಬಗ್ಗೆ ನಾ ಹೇಳ್ತೀನಿ. ಇನಿಷಿಯಲ್ ಆಗಿ ನಮಗೆ ಬಂದ್ಬಿಟ್ಟು ಕೆ ಸಿರೀಸ್ ಇಂಜಿನ್ ಬರ್ತಾ ಇತ್ತು ಸ್ವಿಫ್ಟ್ ಅಲ್ಲಿ, ಬಟ್ ಇವಾಗ ಮಾರುತಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಹೊಸ ಸ್ವಿಫ್ಟ್ ಅಲ್ಲಿ ಜಿ ಸಿರೀಸ್ ಇಂಜಿನ್ ಬಂದ್ಬಿಟ್ಟು ಡೆವಲಪ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ತುಂಬಾನೇ ಸ್ಮೂತ್ ಆಗಿದೆ ಇಂಜಿನು. ಅದ್ರ ಪವರ್ ಫಿಗರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ 80 BHP ಆಫ್ ಪವರ್, ಅದೇ ತರ 114 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ಎಸ್, ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ನಂಗೆ ಗೊತ್ತು, ಪವರ್ ಫಿಗರ್ ಡ್ರಾಪ್ ಆಗಿದೆ, ಗಾಡಿ ಓಡಿಸೋಕೆ ಹೆಂಗಿದೆ, ಫಸ್ಟ್ ಜನ್, ಸೆಕೆಂಡ್ ಜನ್, ಥರ್ಡ್ ಜನ್ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ, ಖಂಡಿತ ಒಪ್ಕೊಳ್ತೀನಿ. ಬಟ್ ಇದರಲ್ಲಿ ಏನು ಒಂದು ಹಬ್ಬಬ್ಬ ಅಂದರೆ ಒಂದು 5-6 BHP ಡೌನ್ ಆಗಿರ್ಬೋದು, ಒಂದು 2-3 ಟಾರ್ಕ್ ಡೌನ್ ಆಗಿರ್ಬೋದು, ಇದ್ರೂ ಇದು ಓಡಿಸೋಕೆ ತುಂಬಾ ಚೆನ್ನಾಗಿದೆ. ಈ ಆಲ್ ನ್ಯೂ ರಿಫೈನ್ಡ್ ಇಂಜಿನ್ ಬಂದ್ಬಿಟ್ಟು ತುಂಬಾನೇ ಸ್ಮೂತ್ ಆಗಿದೆ, ಆ ಪವರ್ ಡ್ರಾಪ್ ಆಗಿರೋ ಫೀಲ್ ನಮ್ಗೆ ಸಿಗೋದೇ ಇಲ್ಲ. ಪವರ್ ಡ್ರಾಪ್ ಆಗಿರೋದ್ರಿಂದ ಇದು 3-cylinder ಇರ್ಬೋದು, ಬಟ್ ಮಾರುತಿ ಅವ್ರು ಎಂಕ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಮೆಜಾರಿಟಿ ಸಿಟಿ ಡ್ರೈವರ್ಸ್ಗೆ ಅಂದ್ರೆ ಫ್ಯಾಮಿಲಿ ಕಾರ್ ತಗೊಳ್ಳೋವರಿಗೆ, ಬಿಗಿನರ್ಸ್ಗೆ ಬಂದ್ಬಿಟ್ಟು ಇದು ಮೈಲೇಜ್ ಪ್ರಕಾರ ನೋಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಮೈಲೇಜ್ ಕೊಡ್ತಾ ಇದೆ. ಇವ್ರು ಏನ್ ಕ್ಲೇಮ್ ಮಾಡ್ತಾ ಇದ್ರೆ ನಾವೇ ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು 5-speed ಮ್ಯಾನ್ಯಲ್ ಗೇರ್ ಬಾಕ್ಸ್ ಓಡಿಸ್ತಾ ಇದೀವಿ. ಇದು ನಿಮ್ಗೆ 24-point ಚೇಂಜ್ ಮೈಲೇಜ್ ಇದೆ, ನಮಗೆ ಸಣ್ಣ ಡ್ರೈವ್ ಮಾಡ್ತಾ ಇದೀವಿ, ಸೊ ನಮ್ಗೆ ಫುಲ್ ಮೈಲೇಜ್ ಟೆಸ್ಟ್ ಮಾಡೋಕ್ಕಾಗಿಲ್ಲ. ಅದೇ ತರ ನೀವು AMT ಹೋದ್ರೆ ನಿಮ್ಗೆ 25+ ಮೈಲೇಜ್, 25+ ಕಿಲೋಮೀಟರ್ಸ್ ಪರ್ ಲೀಟರ್ ಬಂದ್ಬಿಟ್ಟು ಮೈಲೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಎಸ್, ಆಪೋಸಿಟ್ ಆಗಿರುತ್ತೆ. ಯೂಶಲ್ ಆಗಿ ಬಂದ್ಬಿಟ್ಟು ಮ್ಯಾನ್ಯಲ್ ಅಲ್ಲಿ ಜಾಸ್ತಿ ಸಿಗುತ್ತೆ, ಆಟೋಮೆಟಿಕಲ್ ಕಡಿಮೆ ಇರುತ್ತೆ, ಬಟ್ ಇದರಲ್ಲಿ ಬಂದು ವಯಸ್ಸಿ ವರ್ಷ ಇದೆ, ನಿಮ್ಗೆ ಆಟೋಮೆಟಿಕಲ್ ಜಾಸ್ತಿ ಸಿಗುತ್ತೆ. ಸೊ ಈ 1.2 liter ಇಂಜಿನ್ ವಿತ್ 3-cylinder ಬಂದು ತುಂಬಾನೇ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನನಗೆ ಪವರ್ ಡ್ರಾಪ್ ಏನೋ ಅಷ್ಟು ದೊಡ್ಡದಾಗಿ ಅನಿಸ್ಲಿಲ್ಲ ಇದರಲ್ಲಿ. ಪ್ಲಸ್ ನಿಮ್ಗೆ ಆಡೆಡ್ ಫೀಚರ್ಸ್ ಇದೆ ಆಲ್ರೆಡಿ ಇಲ್ಲಿ ತರ, ನಿಮ್ಗೆ ಒಂದು 9-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪ್ಲಸ್ ಅಡಿಷನಲ್ ಫೀಚರ್ಸ್, ಸೇಫ್ಟಿ ಫೀಚರ್ಸ್ ಬಗ್ಗೆ ಮುಂದೆ ಹೇಳ್ತೀನಿ. ಈ ಸ್ಟೇರಿಂಗ್ ಇನ್ಪುಟ್ ನೀವು ನೋಡಿದ್ರೆ ತುಂಬಾ ಲೈಟ್ ಆಗಿದೆ ಸ್ಟೇರಿಂಗು, ತುಂಬಾ ವೈಟ್ ಆಗೂ ಇಲ್ಲ. ಅದೇ ತರ ನಿಮ್ಗೆ ಹಾರ್ಡ್ ಕಾರ್ನರ್ ತಗೊಳಂಗ್, ಯಾಕಂದ್ರೆ ಈ ಗಾಡಿಯಲ್ಲಿ ನಿಮ್ಗೆ ಸಸ್ಪೆನ್ಷನ್ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಇವಾಗ ಒಂದು ಪಂಪ್ ಹೋಗ್ತಿದೆ ನೋಡಿದ್ರಲ್ಲ.
ಸೊ ಮೈಲ್ಡ್ ಬಂಪ್ ನನ್ ಬಟ್ ಏನು ಫೀಲ್ ಆಗಿಲ್ಲ. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಲೀನಿಯರ್ ಆಗಿಲ್ಲ, ತುಂಬಾ ಹಾರ್ಡ್ ಸೈಡ್ ಅಲ್ಲೂ ಇಲ್ಲ. ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ನಾವು ಸ್ಲೋ ಸ್ಪೀಡ್ಸ್ ಅಲ್ಲಿ ಪಾಟೋಲ್ ಗೋ ತ್ರೂ ಮಾಡುವಾಗ ಚೆನ್ನಾಗಿದೆ, ಅದೇ ತರ ಹೈ ಸ್ಪೀಡ್ಸ್ ಅಲ್ಲಿ ಅಗ್ರೆಸಿವ್ ಕಾರ್ನ ತಗೋವಾಗ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ. ಸ್ಟೇರಿಂಗ್ ಇನ್ಪುಟ್ ಬಗ್ಗೆ ಕೇಳದೆ ಬೇಡ, ತುಂಬಾ ಶಾರ್ಪ್ ಆಗಿದೆ ಸ್ಟೇರಿಂಗ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ಬ್ರೇಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಫ್ರಂಟ್ ಎರಡು ಡಿಸ್ಕ್ ಇದೆ, ರಿಯರ್ ಎರಡು ಡ್ರಮ್ ಕೊಟ್ಟಿದ್ದಾರೆ, ಬಟ್ ಟು ದ ಪಾಯಿಂಟ್ ಬ್ರೇಕಿಂಗ್ ಅಂತ ಹೇಳ್ಬೋದು ಈ ಪವರ್ಗೆ. ಅದೇ ತರ ನಿಮ್ಗೆ ಏನು ಸೇಫ್ಟಿ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ, ಎಬಿಎಸ್ ಇದೆ, ಇಬಿಡಿ ಇದೆ, ಐಸೋಫಿಕ್ಸ್ ಸ್ಟೈಲ್ ಮೌಂಟ್ ಇದೆ, ನೀವು ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ನೀವು ಆನ್ ಆಫ್ ಮಾಡ್ಕೋಬಹುದು. ಮೇಜರ್ ಆಗಿ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಕೊಟ್ಟಿದ್ದಾರೆ. ಎಸ್, ಇದರಲ್ಲಿ ಖಂಡಿತ ನಿಮ್ಗೆ ಕೊಟ್ಟಿದ್ದಾರೆ ಹಿಲ್ ಹೋಲ್ಡ್ ಅಸಿಸ್ಟ್. ಸೇಫ್ಟಿ ರೇಟಿಂಗ್ ಬಗ್ಗೆ ನೀವು ಕೇಳಂಗಿದ್ರೆ ಗ್ಲೋಬಲ್ ಸೇಫ್ಟಿ ರೇಟಿಂಗ್ ಅಲ್ಲಿ ಇದಕ್ಕೆ 4 ಸ್ಟಾರ್ ಸಿಕ್ಕಿದೆ. ಭಾರತ್ ಎನ್ ಕಪ್ ಟೆಸ್ಟ್ ರಿಸಲ್ಟ್ಸ್ ಇನ್ನೂ ಆಚೆ ಬರಲಿಲ್ಲ, ಪ್ರಾಬಬ್ಲಿ ಹೋಪ್ ಆಫ್ ದ ಬೆಸ್ಟ್ ಭಾರತ್ ಎನ್ ಕಪ್ ಅಲ್ಲೂ ಇದಕ್ಕೆ 4 ಸ್ಟಾರ್ ಸಿಗುತ್ತೆ ಅನ್ಸ. ಇಫ್ ಇನ್ ಕೇಸ್ 4 ಸ್ಟಾರ್ ಸಿಕ್ಕಿದ್ರೆ ನಿಮಗೆ ಒಂದು ಫ್ಯಾಮಿಲಿ ವೆಹಿಕಲ್, ನಮ್ಮ ಪ್ರೈಸ್ ಬಂದ್ಬಿಟ್ಟು ಈ ವಿಡಿಯೋನ ಕೊನೆಯಲ್ಲಿ ನಿಮ್ಗೆ ಹೇಳಿರ್ತೀನಿ. ಸೊ ಆ ಪ್ರೈಸ್ ಬ್ರ್ಯಾಕೆಟ್ ಅಲ್ಲಿ ಈ ತರ ಒಂದು ಕಂಫರ್ಟ್ ಅಂಡ್ ಫ್ಯಾಮಿಲಿ ವೆಹಿಕಲ್, ಒಂದು ಸ್ಪೋರ್ಟಿ ಲುಕಿಂಗ್ ಅಂಡ್ ಸ್ಪೋರ್ಟಿ ಡ್ರೈವಿಂಗ್ ಅಂಡ್ ಫನ್ ಟು ಡ್ರೈವ್ ವೆಹಿಕಲ್ ಅಂತ ಹೇಳಿದ್ರೆ ಖಂಡಿತ ನೀವು ಮಾರುತಿ ಶಿಫ್ಟ್ ನ ಚೆಕ್ಔಟ್ ಮಾಡಲೇಬೇಕು. ಸೊ ಇವಾಗ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಈ ಮಾರುತಿ ಸ್ವಿಫ್ಟ್ ನ ಒಂದು ಸಣ್ಣ ಡ್ರೈವ್ ಅಲ್ಲಿ ನಮ್ಗೆ ಏನೇನು ಅನಿಸ್ತು ಅಂದ್ರೆ ನಿಮ್ಗೆ ಹೇಳಿದ್ವಿ. ಪ್ರೈಸ್ ಪಾಯಿಂಟ್ ಬಗ್ಗೆ ಹೇಳಂಗಿದ್ರೆ ನಾನು ಆಲ್ರೆಡಿ ಲಾಂಚ್ ವಿಡಿಯೋಲಿ ಹೇಳಿದ್ದೀನಿ, ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 6.5 lakhs ಎಕ್ಸ್ಯೂರಮ್. ಅದೇ ತರ ಟಾಪ್ ಏರಿಯನ್ ನೋಡಿದ್ರೆ ಟಾಪ್ ಏರಿಯಂಟ್ ಅಲ್ಲಿ ಮಾತ್ರ ನಿಮ್ಗೆ ಡ್ಯೂಲ್ ಟೋನ್ ಸಿಗುತ್ತೆ, ಟಾಪ್ ಏರಿಯನ್ ಬಂದ್ಬಿಟ್ಟು 9.65 lakhs ಎಕ್ಸ್ಯೂರಮ್. ಸೊ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಈ ಗಾಡಿ ಓಡ್ಸಕ್ಕೆ ಹೆಂಗಿದೆ ಅಂತ ನಾನು ಹೇಳಿದ್ದೀನಿ. ಇಂಜಿನ್ ಸ್ಪೆಸಿಫಿಕೇಶನ್ ಆಗಲಿ, ಒಳಗೆ ಏನೇನು ಫೀಚರ್ಸ್ ಇದಾಗಲಿ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಪ್ರೈಸ್ ಬ್ರ್ಯಾಕೆಟ್ ಅಲ್ಲಿ ಇದರಲ್ಲಿರೋ ಫೀಚರ್ಸ್ ಅಂದ್ರೆ ಈ ಪವರ್ ಬಗ್ಗೆ ನಿಮ್ಗೆ ಏನಿಸ್ತು ಇದೆಲ್ಲದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದ ಕನ್ನಡ ರೆಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಫಾರ್ ಕನ್ನಡ ರೆಸ್ಪಾಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.